ಗಲ್ಲಿ ಕಿಚನ್ಗಳಲ್ಲೆಲ್ಲ ಕ್ಯೂ ನಿಂತ್ಕೊಂಡು ತುಂಬ ಇಷ್ಟಪಟ್ಟು ಆರ್ಡರ್ ಮಾಡಿ ತಿಂತಿರಲ್ಲ ಎಗ್ ರೈಸು, ಅದೇ ಎಗ್ ರೈಸನ್ನು ನಮ್ಮ ಮನೆಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಪರ್ಫೆಕ್ಟಾಗಿ ಅದೇ ರುಚಿಯಲ್ಲಿ ಟೇಸ್ಟಿಯಾಗಿರುವಂಥ ಎಗ್ ರೈಸ್ ರೆಸಿಪಿ ಇವತ್ತಿನ ರೆಸಿಪಿ. ಖಂಡಿತವಾಗ್ಲೂ ತುಂಬ ವಿಶೇಷವಾದಂಥದ್ದು, ನೋಡ್ಕೊಳ್ಳಿ ನೀವು ಕೂಡ ನಿಮ್ಮ ಮನೇಲಿ ಮಾಡ್ಕೊಳ್ಳಿ. ಇವಾಗ ಮಾಡೋದು ನೋಡೋಣ. ಒಂದು ಕಬ್ಬಿಣದ ಪಾತ್ರೆನ ಬಿಸಿ ಇಟ್ಕೊಂಡಿದ್ದೀನಿ, ಒಂದು 2 ಟೇಬಲ್ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಮೆಣಸಿನ್ಕಾಯನ್ನ ಫ್ರೈ ಮಾಡಿಕೊಂಡು ತೆಗೆದುಬಿಡ್ತಾ ಇದ್ದೀನಿ. ಯಾಕಂದರೆ ಈ ಎಗ್ ರೈಸ್ಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಈ ಮೆಣಸಿನ್ಕಾಯಿ. ಇದು ಖಾರ ಮೀಡಿಯಂ ಖಾರ, ಜಾಸ್ತಿ ಖಾರನೂ ಇಲ್ಲ ಅಥವಾ ಖಾರ ಕಡಿಮೆ ಇಲ್ಲ, ಒಂದು ಮೀಡಿಯಂ ಖಾರಕ್ಕೆ ಇದೆ. ಅದನ್ನು ಫ್ರೈ ಮಾಡ್ಕೊಂಡು ತೆಗೆದುಬಿಟ್ಟಿದ್ದೀನಿ. ಇವಾಗ ಅದೇ ಎಣ್ಣೆಯಲ್ಲಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ, ಹಾಗೆ ಒಂದು ಕ್ಯಾಪ್ಸಿಕಮ್ ಕೂಡ ರಫ್ಲಿಯಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ, ಜೊತೆಗೆ ಒಂದು ಕ್ಯಾರೆಟನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ, ಜೊತೆಗೆ ಒಂದೆರಡು ಹಸಿಮೆಣಸಿನ್ಕಾಯಿ ಕೂಡ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಗಲ್ಲಿ ಕಿಚನ್ ಸೀಕ್ರೆಟ್ ಏನು ಗೊತ್ತಾ, ಎಲ್ಲ ವೆಜಿಟೇಬಲ್ಸ್ನ ಒಟ್ಟಿಗೆ ಹಾಕ್ಕೊಂಡು ಹಾಫ್ ಫ್ರೈ ಮಾಡ್ತಾರೆ, ಪೂರ್ತಿಯಾಗಿ ಬೇಯಿಸಲ್ಲ, ಬಾಯಿಗೆ ಸಿಗ್ತಾ ಇರಬೇಕು ಕ್ರಿಸ್ಪಿಯಾಗಿ, ಆ ಥರ ಫ್ರೈ ಮಾಡ್ತಾರೆ. ಇದೇ ಮೆಥಡೇ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ, ನೀವು ಕೂಡ ನಿಮ್ಮಲ್ಲಿ ಇದೇ ಮೆಥಡಲ್ಲೇ ನೀವು ಕೂಡ ಫ್ರೈ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಇವಾಗ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪದಷ್ಟು ಫ್ರೈ ಮಾಡಿ. ಆಮೇಲೆ ಹಸಿಮೆಣಸಿನ್ಕಾಯಿ ಪೇಸ್ಟು ಮಸ್ಟ್ ಆ್ಯಂಡ್ ಶುಡ್, ಇದನ್ನು ಹಾಕೋಬೇಕು. ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ, ಅರ್ಧ ಅರ್ಧ ಟೀಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಮಾಡುವಂಥ ಕ್ವಾಂಟಿಟಿ ಏನಿದೆ ನೋಡಿ, ಇಬ್ಬರಿಗೆ ಸಾಕಾಗತ್ತೆ, 2 ಪ್ಲೇಟ್ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಇವಾಗ ಹಸಿಮೆಣಸಿನ್ಕಾಯಿ ಪೇಸ್ಟು ಮತ್ತು ಆ ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಮೊಟ್ಟೆಯನ್ನು ಒಡೆದು ಹಾಕ್ಕೊಳ್ತಾ ಇದ್ದೀನಿ, 3 ಮೊಟ್ಟೆಯನ್ನು ಒಡೆದು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾನು ಮಾಡ್ತಿರುವಂಥ ಕ್ವಾಂಟಿಟಿ ಏನಿದೆ ನೋಡಿ, ರೈಸ್ದು 1 ಪ್ಲೇಟು, ಫುಲ್ ಪ್ಲೇಟ್ ಅಂತಾರಲ್ಲ, 1 ಫುಲ್ ಪ್ಲೇಟ್ ಅಷ್ಟು ನಾನು ಮಾಡ್ಕೊಳ್ತಾ ಇದ್ದೀನಿ. 1 ಫುಲ್ ಪ್ಲೇಟಿಗೆ 3 ಮೊಟ್ಟೆ ಸಾಕಾಗುತ್ತೆ. ನಿಮಗೆ ಜಾಸ್ತಿ ಮೊಟ್ಟೆ ಅಂಶ ಬೇಕಂದರೆ 4 ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಹಾಕ್ಕೊಂಡು ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಮೊಟ್ಟೆ ಪೂರ್ತಿಯಾಗಿ ಸ್ಕ್ರಂಬಲ್ಡ್ ಆಗಬೇಕು. ಅದೇ ವೆಜಿಟೇಬಲ್ಸ್ ಏನಿದೆ ನೋಡಿ, ಅದ್ರ ಜೊತೆಗೇ ಮೊಟ್ಟೆ ಕೂಡ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಬಿಡಿ ಬಿಡಿ ಆಗುತ್ತೆ ನೋಡಿ, ಉದುರು ಉದುರಾಗಿ ಆಗುತ್ತಲ್ಲ ಮೊಟ್ಟೆ, ಸ್ವಲ್ಪ ಜಾಸ್ತಿ ಹೊತ್ತು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಥರ ನೋಡಿ ಕಟ್ ಕಟ್ ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮೊಟ್ಟೆ ನೋಡಿ, ಮೊಟ್ಟೆ ಆಗಲಿ ವೆಜಿಟೇಬಲ್ಸ್ ಆಗಲಿ, ಆ ವೆಜಿಟೇಬಲ್ಸ್ಗೆ ಆ ಮೊಟ್ಟೆ ಅಂಶ ಅಂಟ್ಕೊಂಡಾಗಲೇ ಅದ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬಾಯಲ್ಲಿ. ಇವಾಗ ಡೈರೆಕ್ಟಾಗಿ ಫ್ರೈ ಆದ ಮೊಟ್ಟೆ ಎಲ್ಲ ಫ್ರೈ ಆದಮೇಲೆ ಡೈರೆಕ್ಟಾಗಿ ರೈಸನ್ನು ಮಾಡಿಟ್ಕೊಂಡಂಥದ್ದು ಹಾಕ್ಕೊಂಡಿದ್ದೀನಿ ಒಂದು ಬೌಲ್ ಆಗುವಷ್ಟು. ಇವಾಗ ಈ ಗಲ್ಲಿ ಕಿಚನ್ಗಳ ಸೀಕ್ರೆಟ್ ಏನಂತ ಹೇಳ್ತೀನಿ, ಈ ರೈಸ್ ಹಾಕಿದ್ಮೇಲೆ ಇದ್ರ ಮೇಲುಗಡೆ ಒಣ ಮಸಾಲೆಗಳನ್ನು ಹಾಕೋಬೇಕು. ಇವಾಗ ನೋಡಿ, 1 ಟೀಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ, ನೋಡ್ತಿರ್ಬೋದು. ಅದಾದಮೇಲೆ 1/2 ಟೀಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ, 1/2 ಟೀಸ್ಪೂನ್ ಆಗೋಷ್ಟು ಧನಿಯಾ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ, ಜೊತೆಗೆ 1 ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ ಅಚ್ಚ ಖಾರದ ಪುಡಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಾನಿಲ್ಲಿ 1 ಟೀಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ನಾನಿಲ್ಲಿ ಯೂಸ್ ಮಾಡ್ತಿರುವಂಥ ಎಕ್ಸ್ಟ್ರಾ ಮಸಾಲೆ ಏನಂದರೆ ಎಗ್ ಮಸಾಲ, ಅಂದರೆ ಎಗ್ ಫ್ರೈಡ್ ರೈಸ್ ಮಸಾಲ ಅಂತಲೇ ಸಿಗುತ್ತೆ ಮಾರ್ಕೆಟಲ್ಲಿ, ಅದನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಪುದೀನ ಸೊಪ್ಪು, ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡೆ, ನೀವು ನೋಡಿರ್ಬೋದು. ಇದೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಮೀಡಿಯಂ ಉರಿನಲ್ಲಿ ಇರಬೇಕು. ಅಷ್ಟೇ ಬಿಸಿಗೆ ನಾವು ಹಾಕಿರುವಂಥ ಒಣ ಮಸಾಲೆಗಳು ಚೆನ್ನಾಗಿ ಫ್ರೈ ಆಗುತ್ತೆ, ರೈಸ್ ಮೇಲ್ಗಡೆ ಒಂದು ಕೋಟಿಂಗ್ ಕೂಡ ಬರುತ್ತೆ ಮಸಾಲೆದು, ಅದೇ ಚೆನ್ನಾಗಿ ಫ್ರೈ ಆಗ್ತಾ ಹೋಗುತ್ತೆ. ಸುಮಾರು ಹೊತ್ತು ಈ ಥರ ಮಿಕ್ಸ್ ಮಾಡ್ಕೋಬೇಕು ರೈಸನ್ನು, ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಅಥವಾ ಲೋ ಫ್ಲೇಮ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ನೋಡಿ. ಅದು ಒಂಥರ ಕೋಟಿಂಗ್ ಬರುತ್ತಲ್ಲ, ಅದೇ ನಿಮಗೆ ಈ ಗಲ್ಲಿ ಕಿಚನ್ಗಳೆಲ್ಲ ಟೇಸ್ಟ್ ಕೊಡುವಂಥದ್ದು. ಅದೇ ಗಲ್ಲಿ ಕಿಚನ್ಗಳಲ್ಲಿ ಕೆಲವೊಂದು ಕಡೆ ಅಜಿನೋಮೋಟೋನು ಹಾಕ್ತಾರೆ, ಬಟ್ ಅಜಿನೋಮೋಟೋ ಅದು ಒಳ್ಳೆಯದಲ್ಲ ಆರೋಗ್ಯಕ್ಕೆ, ಟೇಸ್ಟ್ಗೋಸ್ಕರ ಹಾಕೋದು. ನಾನಿಲ್ಲಿ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಕೂಡ ಈ ಟೈಮಲ್ಲಿ ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ, ತಿಂದರೆ ಏನಂದರೆ ಇನ್ನೂ ಸ್ವಲ್ಪ ಬೇಕು ಬೇಕು ಅಂತ ಅದು ಮುಗಿಯೋದೇ ಇಲ್ಲ, ಬೇಕು ಅನ್ನೋದು, ಅಷ್ಟು ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿತ್ತು ಮಾತ್ರ. ಖಂಡಿತ ನೀವು ಕೂಡ ಇದೇ ಮೆಥಡನ್ನು ಫಾಲೋ ಮಾಡಿ, ಇದೇ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ನೀವು ಕೂಡ ಇದೇ ಥರ ಮನೆಯಲ್ಲಿ ಹೆಲ್ದಿಯಾಗಿ ಮಾಡಿಕೊಂಡು ರುಚಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ನನಗೆ ಬರ್ತಿರಿಸೋದನ್ನು ಮಾತ್ರ ಮರಿಬೇಡಿ. ಇದರ ರುಚಿ ನೋಡಾದಮೇಲೆ ನಿಮ್ಗೆ ಅನಿಸುತ್ತೆ ನಾವು ಕೂಡ ಯಾವುದೇ ಗಲ್ಲಿ ಕಿಚನ್ಗಳ ಮುಂದೆ ಹೋಗಿ ಕ್ಯೂ ನಿಲ್ಲಬಾರ್ದು, ಮನೇಲಿ ಹೆಲ್ದಿಯಾಗಿ ಮಾಡಿಕೊಂಡು ಈ ಥರ ಊಟಗಳನ್ನ ಮಾಡಬೇಕು ಅಂತ ಅನಿಸುತ್ತೆ. ಖಂಡಿತವಾಗ್ಲೂ ನೀವು ಕೂಡ ನಿಮ್ಮಲ್ಲಿ ಮಾಡಿಕೊಂಡು ಹೇಗಿತ್ತು ಅಂತ ಅಭಿಪ್ರಾಯ ತಿಳಿಸಿ. ನಾನಿಲ್ಲಿ ಒಂದು ಬಾಳೆ ಎಲೆಯಲ್ಲಿ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಇದನ್ನು ನೋಡಾದ್ಮೇಲೆ ಮಾಡ್ಕೊಳ್ಳೇಬೇಕು. ಯಾರ್ಯಾರು ಮಾಡ್ಕೊಳ್ತಿದ್ದೀರಾ ಕಮೆಂಟ್ ಮುಖಾಂತರ ಇವಾಗಲೇ ಬರ್ದು ತಿಳಿಸಿ. ಇವಾಗ ನೋಡಿ, ನಾನು ಕೂಡ ಬಾಳೆ ಎಲೆಯಲ್ಲಿ ಸರ್ವ್ ಮಾಡಿಕೊಂಡು ಮೇಲ್ಗಡೆ ಸಣ್ಣ ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ, ಹಾಗೆ ಒಂದು ನಿಂಬೆಹಣ್ಣಿನ ಪೀಸ್ ಇಟ್ಕೊಂಡು ಫ್ರೈ ಮಾಡ್ಕೊಂಡಂಥ ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಸರ್ವ್ ಮಾಡ್ತಾ ಇದ್ದರೆ, ಇದನ್ನು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ತಿಂತಾ ಇದ್ದರೆ ಇದರ ರುಚಿನೇ ಬೇರೆ. ಸೊ ಖಂಡಿತವಾಗ್ಲೂ ಎಷ್ಟು ತಿಂದರೂ ಮತ್ತೆ ಇನ್ನೊಂದು ಸ್ವಲ್ಪ ತಿನ್ನಬೇಕು ತಿನ್ನಬೇಕು ಅಂತ ಅನಿಸಿರುತ್ತೆ, ಅಷ್ಟು ರುಚಿಯಾಗಿರುತ್ತೆ ಎಗ್ ರೈಸು. ಎಗ್ ರೈಸ್ ಲವರ್ಸ್ಗೋಸ್ಕರ ಇವತ್ತಿನ ಈ ರೆಸಿಪಿ ಏನಿದೆ ನೋಡಿ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಕಮೆಂಟ್ ಮುಖಾಂತರ ಬರ್ತಿರಿಸಿ ಯಾರ್ಯಾರಿಗೆ ಎಗ್ ರೈಸ್ ಇಷ್ಟ ಅಂತ. ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ.